ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ, ದಾವಣಗೆರೆ. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಬಹಳಷ್ಟು ಜನರು ಕೇಳ್ತಾರೆ, ನಿಮ್ಮ ಆಯುರ್ವೇದಿಕ್ ನಲ್ಲಿ ಏನಾದ್ರು ಪೇನ್ ಕಿಲ್ಲರ್ ಇದೆಯಾ, ಪೇನ್ ಕಡಿಮೆ ಆಗಲಿಕ್ಕೆ ಏನಾದ್ರ ಮೆಡಿಸಿನ್ ಇದೆಯಾ. ಆ ವಿಚಾರವಾಗಿ ಇವತ್ತು ಎಕ್ಸ್ಪ್ಲೇನ್ ಮಾಡಕ್ ಹೊರಟಿದ್ದೇನೆ. ಏನಪ್ಪ ಅಂತಂದ್ರೆ, ಬಹಳಷ್ಟು ಕಾಯಿಲೆಗಳಿದೆ. ಫಾರ್ ಎಕ್ಸಾಂಪಲ್, ಸಯಾಟಿಕಾ ಇರಬಹುದು, ಅಥವಾ ಇನ್ನೇನೋ ಹೊಟ್ಟೆಯಲ್ಲಿ ಆಗುವಂತಹ ಸಮಸ್ಯೆ ಇರಬಹುದು, ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂತಹ ನೋವುಗಳಾಗಿರ್ಬೋದು, ಮೈಗ್ರೇನ್ ಆಗಿರ್ಬೋದು, ಅಥವಾ ವೆರಿಕೋಸ್ ಪೇನ್ಸ್ ಇಂದ ಆಗುವಂತಹ ಸಮಸ್ಯೆ ನೋವುಗಳಿರಬಹುದು, ಕ್ಯಾನ್ಸರ್ ಇಂದ ಆಗುವಂತಹ ನೋವುಗಳಿರಬಹುದು, ಅಥವಾ ಫ್ರೋಜನ್ ಶೋಲ್ಡರ್ ಇಂದ ಆಗುವಂತಹ. ಫ್ರೋಜನ್ ಶೋಲ್ಡರ್ ಅಂದ್ರೆ ಏನು, ಕೈಯು ಸ್ಟಿಫ್ ಆಗ್ಬಿಡ್ತದೆ, ಕೈ ಮೂವ್ಮೆಂಟ್ಸ್ ಮಾಡಕ್ಕೆ ಬರಲ್ಲ, ಕೈ ಮೇಲೆತ್ತಕ್ಕೆ ಬರಲ್ಲ, ಕೈ ಹಿಂದೆ ತರಣಕ್ಕೆ ಬರಲ್ಲ, ಸ್ವಲ್ಪ ಅಲ್ಲಾಡಿಸಿದ್ರು ವಿಪರೀತ ನೋವು. ಇಂಥ ಹಲವಾರು ಕಾಯಿಲೆಗಳಲ್ಲಿ ನೀವು ಎಂಥ ಪೇನ್ ಕಿಲ್ಲರ್ ಮಾತ್ರೆಗಳನ್ನು ತಗೊಂಡ್ರು ಕೂಡ, ನೀವು ಎಂಥ ಪೇನ್ ಕಿಲ್ಲರ್ ಇಂಜೆಕ್ಷನ್ ಗಳನ್ನ ತಗೊಂಡ್ರು ಕೂಡ, ಎಂಥ ಪೇನ್ ಕಿಲ್ಲರ್ ಆಯಿಂಟ್ಮೆಂಟ್ ಹಚ್ಚಿದ್ರು ಕೂಡ ನಾವು ಕಡಿಮೆ ಆಗಲ್ಲ, ಅದನ್ನ ಅನುಭವಿಸಿದವರಿಗೆ ಗೊತ್ತಿರ್ತದೆ. ಅಂಥ ಸಂದರ್ಭದಲ್ಲೂ ಕೂಡ ನಮ್ಮ ಆಯುರ್ವೇದದಲ್ಲಿ ನೋವನ್ನ ಕಮ್ಮಿ ಮಾಡಲಿಕ್ಕೆ, ನೋವನ್ನ ನಿವಾರಣೆ ಮಾಡಲಿಕ್ಕೆ ಕೆಲವೊಂದು ಟ್ರೀಟ್ಮೆಂಟಲ್ ಪ್ರೊಸೀಜರ್ಸ್ ಇದೆ. ಆ ಪ್ರೊಸೀಜರ್ಸ್ ಅನ್ನ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೊರಟಿದ್ದೇನೆ. ಅವು ಯಾವುವಪ್ಪ ಅಂತಂದ್ರೆ, ಮೂರು ವಿಧಾನಗಳಿವೆ. ನೋಡಿ, ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹ ವಿಚಾರ ಏನಪ್ಪ ಅಂತಂದ್ರೆ, ಪ್ರತಿ ಒಂದು ನೋವು, ಅದು ಯಾವುದೇ ರೀತಿಯ ನೋವು ಆಗಿರ್ಬೋದು, ಹೊಟ್ಟೆ ನೋವು ಆಗಿರ್ಬೋದು, ಗರ್ಭಕೋಶಕ್ಕೆ ಸಂಬಂಧಪಟ್ಟಿರ್ಬೋದು, ಅಥವಾ ಹೃದಯಕ್ಕೆ ಸಂಬಂಧಪಟ್ಟಿರೋದು, ತಲೆನೋವು ಆಗಿರ್ಬೋದು, ಮೈಗ್ರೇನ್ ಆಗಿರ್ಬೋದು, ಸಯಾಟಿಕಾ ಆಗಿರ್ಬೋದು, ಸ್ಲಿಪ್ ಡಿಸ್ಕ್ ಆಗಿರ್ಬೋದು, ಯಾವುದೇ ತರದ ನೋವು ಆಗಿರ್ಬೋದು, ಎಲ್ಲಾ ನೋವಿಗೂ ಕೂಡ ಕಾರಣ ವಾತ. ನನ್ನ ಹಳೆಯ ಎಲ್ಲ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ, ವಾತದ ಕೆಲಸ ಏನು, ವಾತ ಹೆಂಗೆ ನೋವನ್ನ ಉಂಟು ಮಾಡ್ತದೆ ದೇಹದಲ್ಲಿ, ವಾತ ಪ್ರಕೋಪ ಆದ್ರೆ ಏನೆಲ್ಲ ಆಹಾರ ವಿಹಾರ ವಿಚಾರಗಳನ್ನ ಮಾಡಬೇಕು ಅನ್ನೋ ವಿಚಾರವಾಗಿ ನಾನು ಸಾಕಷ್ಟು ವಿಡಿಯೋಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ತಾವು ದಯವಿಟ್ಟು ಅದನ್ನ ಗಮನಿಸಿದ್ದೇನೆ. ಆದಲ್ಲಿ ವಾತ ನೋವಿಗೆ ಹೇಗೆ ಕಾರಣ ಅನ್ನೋದು ತಮಗೆ ಅರ್ಥ ಆಗ್ತದೆ. ಈಗ ವಿಷಯಾಂತರ ಮಾಡೋದು ಬೇಡ, ವಿಷಯಕ್ಕೆ ಮತ್ತೆ ಬರೋಣ. ಇಂಥ ಸಂದರ್ಭದಲ್ಲಿ ಯಾವುದೇ ಪೇನ್ ಕಿಲ್ಲರ್ಸ್ ಕೂಡ ಕೆಲಸ ಮಾಡದೆ ಅಂತ ಇರೋಂತಹ ಸಂದರ್ಭದಲ್ಲಿ ಆಯುರ್ವೇದದಲ್ಲಿ ಕೆಲವೊಂದು ಪ್ರೊಸೀಜರ್ಸ್. ಮೊಟ್ಟ ಮೊದಲನೇದು ಯಾವ್ದಪ್ಪ ಅಂತಂದ್ರೆ, ರಕ್ತ ಮೋಕ್ಷಣ ಚಿಕಿತ್ಸೆ ಅಂತ ಹೇಳ್ತೀವಿ. ನೋಡಿ, ಈಗ ನಾನು ಹೇಳಕ್ಕೆ ಹೊರಟಿರುವಂತಹ ಚಿಕಿತ್ಸೆಗಳನ್ನ ನೀವು ನಿಮ್ಮಷ್ಟಕ್ಕೆ ನೀವು ಯಾವ ಕಾರಣಕ್ಕೂ ಮಾಡ್ಕೋಬಾರದು. ಹತ್ತಿರದ ಆಯುರ್ವೇದ ವೈದ್ಯರ ಸಲಹೆ ಮೇರೆಯೇ ಅಥವಾ ಅವರೇ ಅದನ್ನ ಮಾಡಬೇಕಾಗಿರೋಂತಹ ಚಿಕಿತ್ಸೆಗಳು, ಇವನ್ನ ಯಾವುದೇ ಕಾರಣಕ್ಕೂ ನಿಮಗೆ ನೀವೇ ಮಾಡ್ಕೋಬಾರದು. ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್. ಮೊಟ್ಟ ಮೊದಲನೇ ಚಿಕಿತ್ಸೆ ಯಾವುದು, ರಕ್ತ ಮೋಕ್ಷಣ ಅಂತ ಹೇಳ್ತೇವೆ. ರಕ್ತ ಮೋಕ್ಷಣ ಅಂದ್ರೆ ಏನು, ರಕ್ತ ಆ ಒಂದು ಲೋಕಲೈಸ್ಡ್ ಪಾರ್ಟ್ ಅಲ್ಲಿ ಎಲ್ಲಿ ಪೇನ್ ಇರ್ತದೋ ಆ ಭಾಗದಲ್ಲಿ ಇರುವಂತಹ ರಕ್ತವನ್ನ ತೆಗೆಯೋದು. ಯಾವ ವಿಧಾನದಲ್ಲಿ ರಕ್ತವನ್ನ ತೆಗಿಬೇಕು, ಜಲೌಕಾವಚರಣ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ಆಯುರ್ವೇದದಲ್ಲಿ, ಅಥವಾ ಸಿರಾವ್ಯಧನ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ಆಯುರ್ವೇದದಲ್ಲಿ, ಅಥವಾ ಅಲಾಭು ಪ್ರಯೋಗ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ಆಯುರ್ವೇದದಲ್ಲಿ, ಅಥವಾ ಕಪ್ಪಿಂಗ್ ಥೆರಪಿ ಮುಖಾಂತರ ಕೂಡ ನಾವು ಆ ರಕ್ತವನ್ನ, ಲೋಕಲೈಸ್ಡ್ ರಕ್ತವನ್ನ ನಾವು ತೆಗಿಲಿಕ್ಕೆ ಅವಕಾಶ ಇದೆ. ಜಲೌಕಾವಚರಣ ಅಂದ್ರೆ ಏನು, ಲೀಚಸ್. ಲೀಚ್ ಗಳಲ್ಲಿ ವಿಷಪೂರಿತ ಲೀಚ್ ಬೇರೆ ಇರ್ತದೆ, ಜಿಗಳೆ. ಲೀಚ್ ಅಂದ್ರೆ ಜಿಗಳೆ, ಗೊತ್ತಿದೆ ನಿಮಗೆ. ಅದರಲ್ಲಿ ವಿಷರಹಿತ ಜಿಗಳೆಯನ್ನ ನಾವು ಸೆಲೆಕ್ಟ್ ಮಾಡಬೇಕು. ಅದು ಮತ್ತೆ ಅಗೇನ್ ಸಪರೇಟ್ ಎಂಟಿಟಿ. ವಿಷರಹಿತ ಜಿಗಳೆಗಳು ಹೆಂಗಿರ್ತದೆ, ವಿಷಪೂರಿತ ಜಿಗಳೆಗಳು ಹೆಂಗಿರ್ತದೆ ಅಂತ ಅನ್ನೋದನ್ನ ಸಪರೇಟ್ ಅಧ್ಯಾಯದಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ದಯವಿಟ್ಟು ಅದಕ್ಕೋಸ್ಕರನೇ ನಾನು ಫಸ್ಟ್ ಹೇಳಿದ್ದು, ನಿಮಗೆ ನೀವೇ ಮಾಡ್ಕೊಳ್ಳುವಂತ ಚಿಕಿತ್ಸೆ ಅಲ್ಲ ಇದು. ವಿಷರಹಿತ ಜವಕಗಳನ್ನ, ವಿಷರಹಿತ ಜಿಗಳೆಗಳನ್ನ ಉಪಯೋಗ ಮಾಡಿ ಲೋಕಲೈಸ್ಡ್ ಯಾವ ಪಾರ್ಟ್ ಅಲ್ಲಿ, ಯಾವ ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲಿ ನಿಮಗೆ ನೋವು ಸಿವಿಯರ್ ಇರುತ್ತದೆ, ಅಲ್ಲಿಗೆ ಅಪ್ಲೈ ಮಾಡಿದ್ದೆ, ಅದರಲ್ಲಿ ಅದು ರಕ್ತವನ್ನ ಹೀರುತ್ತೆ, ರಕ್ತವನ್ನ ತೆಗೆಯುತ್ತೆ ದೇಹದಿಂದ. ಆವಾಗ ಇಮ್ಮಿಡಿಯೇಟ್ ಆಗಿ ನಿಮಗೆ ನೋವು ಕಡಿಮೆ ಆಗ್ತದೆ. ಅಥವಾ ಸಿರಾವ್ಯಧನ ಅಂತ ಹೇಳ್ತೀವಿ, ಯಾವ ಪಾರ್ಟ್ ನಲ್ಲಿ ವೆರಿಕೋಸ್ ವೇನು ಅಥವಾ ಮೈಗ್ರೇನ್, ಯಾವ್ದು ಪಾರ್ಟ್ ನಲ್ಲಿ ನಿಮಗೆ ನೋವು ಇರ್ತದೆ, ಆ ಪಾರ್ಟ್ ನಲ್ಲಿ ಕೆಲವೊಂದು ಸೂಕ್ಷ್ಮ ನೀಡಲ್ ಗಳನ್ನು ಉಪಯೋಗ ಮಾಡಿಬಿಟ್ಟು ಸಿರಾವ್ಯಧನ ಮಾಡಬೇಕು. ಅಂದ್ರೆ ಆ ಭಾಗದಿಂದ ರಕ್ತವನ್ನ ಸ್ವಲ್ಪ ತೆಗಿಬೇಕಾಗುತ್ತೆ, ತಗದಾಗ ಇಮ್ಮಿಡಿಯೇಟ್ ಆಗಿ ನೋವು ಕಡಿಮೆ ಆಗ್ತದೆ. ಅದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ, ಕೆಲವೊಂದು ವೈದ್ಯರು ಈ ಕಪ್ಪಿಂಗ್ ಥೆರಪಿ ಅಂತ ನೀವು ನೋಡಿರ್ತೀರಿ ಬಹಳಷ್ಟು, ಅದು ಕಪ್ಪಿಂಗ್ ಥೆರಪಿ. ಈಗ ಆಲ್ರೆಡಿ ಅಲಾಭು ಪ್ರಯೋಗ ಅಂದ್ರೂ ಒಂದೇ, ಕಪ್ಪಿಂಗ್ ಥೆರಪಿ ಒಂದ್ರೆ ಅಂದ್ರೂ ಒಂದೇ, ಸಾಮಾನ್ಯವಾಗಿ ಒಂದೇ ತರ ಪ್ರೊಸೀಜರ್ಸ್ ಇರ್ತದೆ. ಇದನ್ನ ಆಯುರ್ವೇದದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಆ ಅಲಾಭು ಪ್ರಯೋಗ ಅಥವಾ ಕಪ್ಪಿಂಗ್ ಥೆರಪಿಯಲ್ಲಿ ನೀವು ಆ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಆ ರಕ್ತವನ್ನ ಸ್ವಲ್ಪ ಮಟ್ಟಿಗೆ ತೆಗೆದಿದ್ದಾದಲ್ಲಿ ಖಂಡಿತವಾಗೂ ತಕ್ಷಣಕ್ಕೆ ನಿಮಗೆ ನೋವು ಕಡಿಮೆ ಆಗ್ತದೆ. ಇದು ನೋವನ್ನ ಕಡಿಮೆ ಮಾಡಲಿಕ್ಕೆ ಒಂದು ವಿಧಾನ. ಇದಕ್ಕೆ ಏನ್ ಹೇಳ್ತೀವಿ ನಾವು ಆಯುರ್ವೇದದ ಪದ್ಧತಿ ಪ್ರಕಾರ, ರಕ್ತ ಮೋಕ್ಷಣ ಚಿಕಿತ್ಸೆ ಅಂತ ಹೇಳ್ತೇವೆ.
ಇದನ್ನ ಆದ್ರೂ ಮಾಡಿಸ್ಕೋಬಹುದು. ಇದನ್ನ ಬಿಟ್ಟು ಇನ್ನೊಂದು ಚಿಕಿತ್ಸೆ ಅದಕ್ಕೆ ಏನಂತೀವಿ ನಾವು ಅಂತಂದ್ರೆ ಅಗ್ನಿಕರ್ಮ ಚಿಕಿತ್ಸೆ ಅಂತ ಹೇಳ್ತೀವಿ. ಅಗ್ನಿಕರ್ಮ ಚಿಕಿತ್ಸೆ ಅಂದ್ರೆ ಏನಪ್ಪಾ ಅಂತಂದ್ರೆ ಅದರಲ್ಲಿ ಒಂದು ಶಲಾಕ ಇರ್ತದೆ, ಆ ಶಲಾಕವನ್ನ ರೆಡ್ ಹಾಟ್ ಅಂದ್ರೆ ಕೆಂಪು ಆಗ ರೀತಿ ಕಾಯಿಸಿಬಿಟ್ಟು ಯಾವ ಪಾರ್ಟ್ ನಲ್ಲಿ ಲೋಕಲೈಸ್ಡ್ ಪಾರ್ಟ್ ನಲ್ಲಿ ಯಾವ ಭಾಗದಲ್ಲಿ ನೋವು ಇರ್ತದೆ ಅಲ್ಲಿಗೆ ಬರ್ನ್ ಮಾಡಬೇಕು. ಆ ಬರ್ನ್ ಮಾಡಿದ ತಕ್ಷಣ ಅಲ್ಲಿ ವಾತ ಹರ ಆಗ್ತದೆ, ವಾತ ಕಮ್ಮಿ ಆಗ್ತದೆ, ಆ ಸಂದರ್ಭದಲ್ಲಿ ನಿಮಗೆ ನೋವು ಕಡಿಮೆ ಆಗ್ತದೆ. ಇದು ಕೂಡ ಒಂದು ಚಿಕಿತ್ಸಾ ವಿಧಾನ, ಇದನ್ನೂ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಲೋಕಲೈಸ್ಡ್ ಪಾರ್ಟ್ ಗಳಲ್ಲಿ ರಕ್ತ ಮೋಕ್ಷಣವನ್ನ ಮತ್ತು ಶಿರಾವಿಧಾನವನ್ನ ಆಗ್ಲಿ ಅಥವಾ ಅಗ್ನಿಕರ್ಮವನ್ನಾಗಲಿ ಅಥವಾ ಅಲಾದು ಪ್ರಯೋಗವನ್ನಾಗಲಿ ಅಥವಾ ಕಪಿಂಗ್ ಥೆರಪಿಯನ್ನಾಗಲಿ ನೀವು ಲೋಕಲೈಸ್ಡ್ ಪೇನ್ ಗಳಲ್ಲಿ, ಫಾರ್ ಎಕ್ಸಾಂಪಲ್ ಸರ್ವೈಕಲ್ ಸ್ಪಾಂಡಿಲೈಟಿಸ್, ಫ್ರೋಜನ್ ಶೋಲ್ಡರ್ ಆಗ್ಬಹುದು, ಲಂಬರ್ ಸ್ಪಾಂಡಿಲೈಟಿಸ್ ಆಗ್ಬಹುದು, ಅಥವಾ ಶಿರಾವೇದನ ಅಂತ ಇದರಲ್ಲಿ ವೆರಿಕೋಸ್ ವೇನ್ಸ್ ಅಲ್ಲಿ ಆಗಿರ್ಬಹುದು, ಅಥವಾ ಅಬ್ಡಾಮಿನ್ ಹೊಟ್ಟೆಯ ಭಾಗದಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ನೋವಾಗಿರ್ಬಹುದು, ಇಂಥ ಸಂದರ್ಭದಲ್ಲಿ ನೀವು ಈ ವಿಧಾನಗಳ ಉಪಯೋಗಗಳನ್ನ ಪಡ್ಕೋಬಹುದು. ಒಂದು ವೇಳೆ ಕೆಲವೊಂದು ಪೇಷಂಟ್ಸ್ ಅಲ್ಲಿ ಹೇಗಿರ್ತದೆ ಅಂದ್ರೆ ದೇಹ ಪೂರ್ತಿ ನೋವು ಇರ್ತದೆ, ಎಲ್ಲಿ ಮುಟ್ಟಿದ್ರು ಕೂಡ ಅಮ್ಮ ಅಪ್ಪ ಅಂತ ಇರ್ತಾರೆ, ಅಷ್ಟೊಂದು ಸಿವಿಯರ್ ಪೇನ್ ಇರ್ತದೆ ಅಡಿಯಿಂದ ಮುಡಿಯೋರಿಗೂ, ಎಲ್ಲಿ ಮುಟ್ಟಿದ್ರು ಸಿವಿಯರ್, ಅಂತ ಸಂದರ್ಭದಲ್ಲಿ ಭಸ್ತಿ ಕರ್ಮ ಚಿಕಿತ್ಸೆ ಅಂತ ಹೇಳ್ತೀವಿ. ಅಂದ್ರೆ ಗುದಮಾರ್ಗದಲ್ಲಿ ಔಷಧಿಯನ್ನ ನಾವು ಎನಿಮಾ ರೂಪದಲ್ಲಿ ಒಳಗಡೆ ಇಂಜೆಕ್ಟ್ ಮಾಡಬೇಕು. ಯಾಕೆ ಪಕ್ವಾಶಯ ಅಂತಂದ್ರೆ ಕರುಳು, ಲಾರ್ಜ್ ಇಂಟೆಸ್ಟೈನ್, ಪಕ್ವಾಶಯವನ್ನ ನಾವು ವಾತಸ್ಥಾನ ಅಂತ ಹೇಳಿ ಓದಿದ್ದೇವೆ ಚರಕ ಸಂಹಿತೆಯಲ್ಲಿ. ಅದರಲ್ಲಿ ಚರಕ ಸಂಹಿತೆಯಲ್ಲಿ ಏನಂತ ಎಕ್ಸ್ಪ್ಲೇನ್ ಮಾಡಿದ್ರೆ ಗೊತ್ತಾ, ಪಕ್ವಾಶಯ ಕಟಿಸಕ್ತಿ ಶ್ರೋಸ್ತ್ರಾಸ್ತಿ ಸ್ಪರ್ಶನೇಂದ್ರಿಯಂ ಚ ಪಕ್ವಾದಾನೋ ವಿಶೇಷತಃ. ಅಂದ್ರೆ ಪಕ್ವಾಶಯ ವಾತದ ಸ್ಥಾನ, ಪಕ್ವಾಶಯದಲ್ಲಿ ಒಂದು ವೇಳೆ ವಾತ ವೃದ್ಧಿ ಆಯ್ತು ಅಂದ್ರೆ ದೇಹದ ಪ್ರತಿಯೊಂದು ಭಾಗದಲ್ಲೂ ಕೂಡ ನೋವು ಇರ್ತದೆ. ಆ ಪಕ್ವಾಶಯವನ್ನ ನಾವು ಕಂಟ್ರೋಲ್ ತಗೊಂಡಿದ್ದೆ ಆದಲ್ಲಿ, ಅಂದ್ರೆ ಆ ಪಕ್ವಾಶಯದಲ್ಲಿ ವಾತ ವೃದ್ಧಿ ಆಗಿರೋದನ್ನ ನಾವು ಕಡಿಮೆ ಮಾಡಿದ್ದೆ ಆದಲ್ಲಿ ದೇಹದಲ್ಲಿ ಇರುವಂತಹ ವಾತ ಹತೋಟಿಗೆ ಬರ್ತದೆ, ದೇಹದ ಎಲ್ಲಾ ನೋವುಗಳು ತತ್ಕ್ಷಣ ಕಡಿಮೆ ಆಗ್ತದೆ. ಅದನ್ನ ಹೆಂಗೆ ಹತೋಟಿಗೆ ತಗೊಳ್ಳೋದು ಅಂತಂದ್ರೆ ಭಸ್ತಿ ಚಿಕಿತ್ಸೆಯ ಮುಖಾಂತರ. ಭಸ್ತಿ ಚಿಕಿತ್ಸೆ ಅಂದ್ರೆ ಎನಿಮಾ ಟ್ರೀಟ್ಮೆಂಟ್, ಎನಿಮಾ ಅಂದ ಮಾತ್ರಕ್ಕೆ ನೀವು ಸೋಪಾಟ್ರ ಎನಿಮಾ ಅದೆಲ್ಲ ಅಲ್ಲ, ಎನಿಮಾದ ಮುಖಾಂತರ ಆ ತರದ ಅಂದ್ರೆ ಗುದಮಾರ್ಗದ ಮುಖಾಂತರ ಕೆಲವೊಂದು ಕಷಾಯಗಳನ್ನ, ಕೆಲವೊಂದು ತೈಲಗಳನ್ನ, ಕೆಲವೊಂದು ಘೃತಗಳನ್ನ ಅದನ್ನ ಆಯಾ ವೈದ್ಯರು ಆಯಾ ರೋಗಿಗಳನ್ನ ನೋಡ್ಬಿಟ್ಟು ಯಾವ ರೀತಿಯ ಕಷಾಯಗಳು, ಯಾವ ರೀತಿಯ ದ್ರವ್ಯಗಳು, ಯಾವ ರೀತಿಯ ತೈಲಗಳು, ಯಾವ ರೀತಿಯ ಘೃತಗಳು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಈ ಚಿಕಿತ್ಸೆಯನ್ನು ತಗೊಂಡಿದ್ದೆ ಆದಲ್ಲಿ ಅದಕ್ಕೆ ದಿನ ಎಂತಿಷ್ಟು ದಿನ ಅನ್ನೋದನ್ನು ನಿಗದಿಪಡಿಸ್ತಾರೆ, 7 ದಿವಸನೋ ಅಥವಾ 16 ದಿವಸನೋ ಅಥವಾ 21 ದಿವಸನೋ ಅನ್ನೋದನ್ನ ಆ ಕಾಯಿಲೆಯ ತೀವ್ರತೆಯ ಮೇಲೆ ಅದು ದಿನಗಳು ನಿರ್ಧಾರ ಆಗ್ತದೆ. ಈ ಚಿಕಿತ್ಸೆಯನ್ನು ತಗೊಂಡವು ಕೂಡ ನಿಮಗೆ ಎಲ್ಲಾ ರೀತಿಯ ನೋವುಗಳನ್ನ ದೂರ ಮಾಡಲಿಕ್ಕೆ ಅವಕಾಶ ಇದೆ. ಇದು ನಿಮ್ಮ ಮಾಹಿತಿಗೋಸ್ಕರ ನಾನು ಹೇಳ್ತಾ ಇರೋದು. ಈ ತರದ ಚಿಕಿತ್ಸೆಗಳು ಕೂಡ ನಮ್ಮ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಲಭ್ಯ ಅನ್ನೋದು ನಿಮಗೆ ತಿಳುವಳಿಕೆ ಮೂಡಿಸ್ಲಿಕ್ಕೋಸ್ಕರ ಮಾಡ್ತಾ ಇರೋಂತ ವಿಡಿಯೋ. ಈ ಯಾವುದೇ ಚಿಕಿತ್ಸೆಗಳನ್ನ ನೀವು ಮನೆಯಲ್ಲೇ ನಿಮ್ಮಷ್ಟಕ್ಕೆ ನೀವೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾರು ಕೂಡ ಟ್ರೈ ಮಾಡಬಾರದು. ಹತ್ತಿರದ ಆಯುರ್ವೇದ ವೈದ್ಯರ ನಿಗರಾನಿಯಲ್ಲಿ ಅವರ ಒಂದು ಪ್ರೆಸೆನ್ಸ್ ಅಲ್ಲೇ ನೀವು ಈ ಚಿಕಿತ್ಸೆಯನ್ನು ತಗೊಂಡಿದ್ದೆ ಆದಲ್ಲಿ ನೋವನ್ನ ಖಂಡಿತವಾಗೂ ಶಾಶ್ವತವಾಗೂ ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ವಿಷಯವನ್ನ ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗಲಂತೆ. ಧನ್ಯವಾದಗಳು ವೀಕ್ಷಕರೇ.